ಎವ್ರಿವನ್ ವೆಲ್ಕಮ್ ಟು ವಿಷ್ಣು ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಬೆಲ್ಲೈಕನ್ ಕಾಣಿಸುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಬೇಕಾದ್ರೆ ಆಲ್ ಅನ್ ಐಕನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೂಡಲೇ ಒಂದು ಲೈಕನ್ನು ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಸ್ನೇಹಿತರೆ ಗರ್ಭಧಾರಣೆಗೆ ಬೇಕಾಗಿರುವಂತಹ ಬಹು ಮುಖ್ಯ ಅಂಗ ಅಂತಂದರೆ ಅದು ಮಹಿಳೆಯರ ದೇಹದಲ್ಲಿರುವಂತಹ ಗರ್ಭಕೋಶ ಸೊ ಮಹಿಳೆಯರ ಗರ್ಭಕೋಶ ಏನಿದೆ ಅದು ಆರೋಗ್ಯವಾಗಿ ಇದೆ ಅಂತಂದರೆ ನಿಮ್ಮ ಪ್ರೆಗ್ನೆನ್ಸಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ ಸೊ ಇನ್ ಕೇಸ್ ನಿಮ್ಮ ಪ್ರೆಗ್ನೆನ್ಸಿ ಲೇಟ್ ಆಗ್ತಿದೆ ಅಂತಂದರೆ ಈ ಗರ್ಭಕೋಶದಲ್ಲಿರುವಂತಹ ಅಂಡಾಣುಗಳಲ್ಲಿ ತೊಂದರೆ ಇರ್ಬೋದು ಅಥವಾ ಗರ್ಭಕೋಶದಲ್ಲಿ ತೊಂದರೆ ಆಗ್ತಿರ್ಬೋದು ಅಥವಾ ಅದರ ಓವುಲೇಷನಲ್ಲಿ ಆಗಲಿ ಅಥವಾ ಈ ಫರ್ಟಿಲೈಜೇಷನಲ್ಲಾಗಲಿ ಅಥವಾ ಇಂಪ್ಲಾಂಟೇಷನಲ್ಲಿ ಸೊ ಈ ಮೂರು ಪ್ರೊಸೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ನಿಮ್ಮ ಗರ್ಭಧಾರಣೆ ಲೇಟ್ ಆಗೋದು ಆದ್ದರಿಂದ ಪ್ರತಿ ಮಹಿಳೆಯರು ತಮ್ಮ ಗರ್ಭಕೋಶವನ್ನು ಹೆಲ್ತಿಯಾಗಿ ಇರೋ ಥರ ನೋಡ್ಕೋಬೇಕಾಗುತ್ತೆ ನಿಮ್ಮ ಫ್ಯೂಚರಲ್ಲಿ ಆಗುವಂಥ ಪ್ರೆಗ್ನೆನ್ಸಿಗೋಸ್ಕರ ಸೊ ಹೇಗೆ ನಾವು ಆರೋಗ್ಯವಾಗಿ ಇರೋ ಥರ ನೋಡ್ಕೊಳ್ಳೋದು ಅಂತಂದರೆ ನಾವು ಒಳ್ಳೆಯ ಊಟ ಮಾಡುವಂಥದ್ದು ಚೆನ್ನಾಗಿ ನೀರು ಕುಡಿಯುವಂಥದ್ದು ಹಾಗೆಯೇ ಎಕ್ಸಸೈಸ್ ಮಾಡುವಂಥದ್ದು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡುವಂಥದ್ದು ಯಾವುದೇ ರೀತಿಯ ಸ್ಟ್ರೆಸ್ಗಳನ್ನು ನೀವು ತಗೊಳ್ಳದೇ ಇರೋದ್ರಿಂದ ನಿಮ್ಮ ಗರ್ಭಕೋಶ ಏನಾಗುತ್ತೆ ಅಂತಂದರೆ ಆರೋಗ್ಯವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಹೊಟ್ಟೆ ಶೂ ಆಗ್ತಾ ಇದೆ ಅಂತಂದರೆ ನಾವು ಸರಿಯಾದ ಟೈಮಿಗೆ ನಾವು ಆಹಾರದ ಸೇವನೆ ಮಾಡೋದರಿಂದ ನಮ್ಮ ಬಾಡಿ ಏನಿದೆ ಅದು ಫುಲ್ ಡೇ ಆಕ್ಟಿವ್ ಆಗಿರುತ್ತೆ ನಾವು ಯಾವ ಕೆಲಸ ಮಾಡಿದ್ರೂ ಆ ಕೆಲಸಕ್ಕೆ ನಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ ಇನ್ ಕೇಸ್ ನಾವು ಸರಿಯಾದ ಟೈಮಿಗೆ ಊಟ ಮಾಡಿಲ್ಲ ಮೂರು ಟೈಮ್ ಊಟ ಮಾಡೋದನ್ನು ನಾವು ಕೇವಲ ಒಂದೇ ಟೈಮ್ ಊಟ ಮಾಡ್ತಾ ಇದ್ದೀವಿ ಅಥವಾ ಎರಡೇ ಟೈಮ್ ಊಟ ಮಾಡ್ತಾ ಇದ್ದೀವಿ ಅಂತಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿ ಏನಿದೆ ಅದು ವೀಕ್ ಆಗ್ತಾ ಬರುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಯಾವ ಕೆಲಸವನ್ನು ಮಾಡುವಂಥ ಮೂಡ್ ಬರೋದಿಲ್ಲ ಅಥವಾ ಪದೇ ಪದೇ ರೆಸ್ಟ್ ಮಾಡಬೇಕು ಅಥವಾ ಪೂರ್ತಿ ದಿನ ಮಲಗಿರಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಸೊ ಹಾಗೇನೆ ಈ ಗರ್ಭಕೋಶ ಕೂಡ ಅದೇ ರೀತಿ ಫೀಲ್ ಮಾಡುತ್ತೆ ಸೊ ನಾವು ಅದಕ್ಕೇನು ಬೇಕು ಸರಿಯಾದ ರೀತಿಯಲ್ಲಿ ಈ ರಕ್ತದ ಚಲಾವಣೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಇದರ ಪೂರೈಕೆಯನ್ನು ನಾವು ಮಾಡಿಲ್ಲ ಅಂತಂದ್ರೆ ಅದರ ಕೆಲಸವನ್ನ ಕೂಡ ಅದು ನಿಲ್ಲಿಸುತ್ತೆ ಈ ಗರ್ಭಕೋಶ ಆರೋಗ್ಯವಾಗಿರಬೇಕು ಹಾಗೆಯೇ ಆ್ಯಕ್ಟಿವ್ ಆಗಿರಬೇಕು ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕು ಹಾಗೆಯೇ ನಿಮಗೆ ಓವ್ಯುಲೇಷನ್ ಸರಿಯಾದ ಟೈಮಿಗೆ ಆಗಬೇಕು ಫರ್ಟಿಲೈಜೇಷನ್ ಆಗಬೇಕು ಹಾಗೆಯೇ ಇಂಪ್ಲಾಂಟೇಷನ್ ಅಡವಳಿಕೆ ಅದು ಕೂಡ ನಿಮಗೆ ಸರಿಯಾಗಿ ಆಗಬೇಕು ನಿಮ್ಮ ಪ್ರೆಗ್ನೆನ್ಸಿ ಇಂಪ್ರೂವ್ ಆಗಬೇಕು ನೀವು ಗರ್ಭಧಾರಣೆ ಆಗಬೇಕು ಅಂತಂದರೆ ನಿಮ್ಮ ಗರ್ಭಕೋಶವನ್ನು ಆರೋಗ್ಯವಾಗಿ ಇರೋ ಥರ ನೋಡ್ಕೋಬೇಕು ಅಥವಾ ಅದರ ರಕ್ತದ ಚಲಾವಣೆ ಏನಿದೆ ಗರ್ಭಕೋಶದ ರಕ್ತದ ಚಲಾವಣೆ ಸರಿಯಾದ ರೀತಿಯಲ್ಲಿ ಆಗೋ ಥರ ನೋಡ್ಕೋಬೇಕು ಸೊ ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮ್ಮ ಅಲ್ಲಿ ಅಥವಾ ಗರ್ಭಕೋಶದಲ್ಲಿ ಸರಿಯಾದ ರೀತಿಯಲ್ಲಿ ಈ ರಕ್ತದ ಚಲಾವಣೆ ಆಗಬೇಕು ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಅದು ಹೆಲ್ದಿಯಾಗಿರಬೇಕು ಅಂತಂದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಎಮ್ ಟಿ ಸ್ಟೊಮಕ್ಕಲ್ಲಿ ಲೆಗ್ ಆಫ್ ದಿ ವಾಲ್ ಪೊಸಿಷನನ್ನು ಮಾಡಬೇಕು ಸೊ ನೀವು ಕೇಳಿದ ತಕ್ಷಣ ನಿಮ್ಗೆ ಅನಿಸ್ಬೋದು ಇದೇನು ಸಿಲಿ ಎಕ್ಸಸೈಸ್ ಅಂತ ಬಟ್ ಇದರಲ್ಲಿ ಇರುವಂತಹ ಉಪಯೋಗಗಳನ್ನು ನೀವು ಕೇಳಿದರೆ ಆ್ಯಕ್ಚುಲಿ ನೀವು ಬೆರಗಾಗ್ತೀರಾ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಈ ಲೆಗ್ ದಿವಾಲ್ ಪೊಸಿಷನ್ ಅನ್ನ ಅಥವಾ ಈ ಲೆಗ್ ಅಪ್ ದಿವಾಲ್ ಎಕ್ಸರ್ಸೈಸ್ ಅನ್ನ ನೀವು ಮಾಡೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿ ಸರಿಯಾದ ರೀತಿಯಲ್ಲಿ ರಕ್ತದ ಚಲಾವಣೆ ಆಗುತ್ತೆ ಅಂತ ಹೇಳಿದೆ ಅದರ ಜೊತೆಗೆ ನಿಮ್ಮ ಪೀರಿಯಡ್ಸ್ ಏನಿದೆ ಅದು ರೆಗ್ಯುಲರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರೆಗ್ಯುಲರ್ ಆಗುತ್ತೆ ಇದರಿಂದ ಓವೂಲೇಷನ್ ಸರಿಯಾಗಿ ಆಗುತ್ತೆ ಹಾಗೇನೆ ನೆಕ್ಸ್ಟ್ ಪ್ರೋಸೆಸ್ ಫರ್ಟಿಲೈಜೇಷನ್ ಸರಿಯಾಗುತ್ತೆ ನೆಕ್ಸ್ಟ್ ಈ ಇಂಪ್ಲಾಂಟೇಶನ್ ಕೂಡ ಆಗುತ್ತೆ ಬಹಳಷ್ಟು ಜನ ಮಹಿಳೆಯರಿಗೆ ಓವಲೇಷನ್ ಆದ್ರೂ ಹಾಗೆ ಫರ್ಟಿಲೈಸೇಷನ್ ಆದ್ರೂ ಇಂಪ್ಲಾಂಟೇಶನ್ ಆಗ್ತಾ ಇರೋದಿಲ್ಲ ಯಾಕೆ ಆಗ್ತಾ ಇರೋದಿಲ್ಲ ಅಂತಂದ್ರೆ ಮಹಿಳೆಯರ ಗರ್ಭಕೋಶ ರುವಂತಹ ಈ ಯೂಟ್ರಾನ್ ಲೈನಿಂಗ್ ಏನಿದೆ ಅಥವಾ ಗರ್ಭಕೋಶದಲ್ಲಿರುವಂತಹ ಈ ಲೈನಿಂಗ್ ಏನಿದೆ ಇದರ ರಚನೆ ಆಗ್ತಾ ಇರೋದಿಲ್ಲ ಯಾಕೆ ಆಗ್ತಾ ಇರೋದಿಲ್ಲ ಅಂತಂದ್ರೆ ಗರ್ಭಕೋಶದಲ್ಲಿ ಆಗ್ತಾ ಇರುವಂತಹ ಕೊರತೆಗಳಿಂದ ಸೊ ಹಾಗಾಗಿ ನೀವು ಈ ಒಂದು ಲೆಗ್ ಆಫ್ ದಿ ವಾಲ್ ಪೊಸಿಷನ್ ಮಾಡೋದ್ರಿಂದ ನಿಮ್ಮ ಗರ್ಭಕೋಶದ ಯೂಟ್ರಾಯನ್ ಲೈನಿಂಗ್ ಏನಿದೆ ಇದರ ರಚನೆ ಕೂಡ ಸರಿಯಾದ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ಆಗುತ್ತೆ ಹಾಗೇನೆ ನೀವು ಈ ಲೆಗ್ ಆಫ್ ದಿ ವಾಲ್ ಪೊಸಿಷನ್ ಮಾಡೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿರುವಂತಹ ಮಾಂಸಖಂಡಗಳು ಏನಿದೆ ಅಥವಾ ಈ ಪೆಲ್ವಿಕ್ ಮಸಲ್ಸ್ ಏನಿದೆ ಅವು ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಗರ್ಭಕೋಶ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ನಿಮ್ಮ ಗರ್ಭಧಾರಣೆಗೆ ಯಾವುದೇ ರೀತಿಯ ಅಡೆತಡೆಗಳು ಬರೋದಿಲ್ಲ ಅಥವಾ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ನಿಮ್ಮ ಗರ್ಭದಲ್ಲಿರುವಂತಹ ಮಗುವನ್ನ ಅದು ಸ್ಟ್ರಾಂಗ್ ಆಗಿ ಹಿಡಿದು ಇಟ್ಕೊಳ್ಳುವ ಈಚಿನ ಮಹಿಳೆಯರಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಾವು ಜಾಸ್ತಿ ನೋಡ್ತಾ ಇದೀವಿ ಸೊ ಈ ಒಂದು ಲೆಗಬ್ ದಿವಾಲ್ ಪೊಸಿಷನ್ ಅನ್ನ ಅಥವಾ ಈ ಎಕ್ಸಸೈಸಸ್ ಅನ್ನ ನೀವು ಮಾಡೋದ್ರಿಂದ ಮಹಿಳೆಯರ ಈ ಹಾರ್ಮೋನ್ಗಳಲ್ಲಿ ಆಗ್ತಿರುವಂತಹ ವ್ಯತ್ಯಾಸವನ್ನ ಇದು ಸಮತೋಲನಕ್ಕೆ ಬರೋ ತರ ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ಈ ಲೆಗ್ ವಾಲ್ ಪೊಸಿಷನನ್ನು ನೀವು ಯಾವ ದಿನಗಳಲ್ಲಿ ಮಾಡಬೇಕು ಅಂತಂದರೆ ನಿಮ್ಮ ಪೀರಿಯಡ್ ಫ್ಲೋ ಏನಿದೆ ಅಥವಾ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ವಾ ಪೀರಿಯಡ್ಸ್ ದಿನಗಳಲ್ಲಿ ಆ ದಿನವನ್ನು ಬಿಟ್ಟು ಪೀರಿಯಡ್ಸ್ ಆಗದಿರುವಂತಹ ದಿನಗಳಲ್ಲಿ ಪೂರ್ತಿ ತಿಂಗಳು ನೀವು ಈ ಲೆಗ್ ದಿ ವಾಲ್ ಪೊಸಿಷನನ್ನು ಮಾಡ್ಬೋದು ದಿನಕ್ಕೆ ಒಂದು ಸಲ ಅದು ಎಂಟಿ ಸ್ಟೊಮಕ್ಕಲ್ಲಿ ನೀವು ಮಾಡಬೇಕು ನೀವು ಕಾಫಿಯನ್ನು ಕುಡಿದಾದ ಆಗಲಿ ಅಥವಾ ತಿಂಡಿಯನ್ನು ತಿಂದು ಆನಂತರ ನೀವು ಲೆಗ್ ಆಫ್ ದಿವಾಲ್ ಪೊಸಿಷನ್ ಮಾಡೋದ್ರಿಂದ ನಿಮಗೆ ಈ ಫುಡ್ ಏನಿದೆ ಅದು ರಿವರ್ಸ್ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ಅಪ್ ಆದ ನಂತರನೇ ನೀವು ಈ ಒಂದು ಎಕ್ಸಸೈಸಸನ್ನು ಮಾಡಬೇಕು ದಿನಕ್ಕೆ ಒಂದು ಸಲ ನೆಕ್ಸ್ಟ್ ಈ ದಿ ವಾಲ್ ಅನ್ನ ಅಥವಾ ಪೊಸಿಷನ್ ಯಾವ ರೀತಿಯಾಗಿ ಮಾಡೋದು ಅಂತಂದರೆ ಎರಡು ಕಾಲುಗಳನ್ನು ನಿಮ್ಮ ಗೋಡೆಯ ನೇರಕ್ಕೆ ಮೇಲ್ಗಡೆ ಮಾಡಿ ನೀವು ಮಲ್ಕೋಬೇಕಾಗುತ್ತೆ ಆ ನಂತರ ನಿಮ್ಮ ಸೊಂಟದ ಕೆಳಗಡೆ ಒಂದು ಪಿಲ್ಲೋ ಸಪೋರ್ಟ್ ಆದರೂ ತಗೋಬೇಕು ಅಥವಾ ಟವಲ್ ಆದರೂ ಕೂಡ ನೀವು ಫೋಲ್ಡ್ ಮಾಡಿ ನಿಮ್ಮ ಸೊಂಟದ ಕೆಳಗಡೆ ಇಟ್ಕೊಂಡು ಎರಡೂ ಕಾಲುಗಳನ್ನು ನೇರವಾಗಿ ಇಟ್ಕೊಂಡು ನಿಮ್ಮ ಈ ಬಟಕ್ ಏನಿದೆ ಅಥವಾ ನಿಮ್ಮ ಸೊಂಟ ಏನಿದೆ ಗೋಡೆಗೆ ತಾಕೋ ಥರ ಇರಬೇಕು ಹಾಗೆಯೇ ಸ್ವಲ್ಪ ನಿಮ್ಮ ಸೊಂಟ ಏನಿದೆ ಅದು ಮೇಲ್ಗಡೆ ಬರೋ ಥರ ಪೊಸಿಷನ್ ಅಲ್ಲಿ ನೀವು ಮಲಗಿರಬೇಕು ಪೀರಿಯಡ್ಸ್ ದಿನಗಳನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಈ ಎಕ್ಸಸೈಸನ್ನು ಮಾಡಬೇಕು ದಿನಕ್ಕೂ ಒಂದು ಸಲ ಅದು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಟೈಮ್ ಮಾತ್ರ ನೆಕ್ಸ್ಟ್ ಈ ಒಂದು ಲೆಗ್ ಆಫ್ ದಿವಾಲ್ ಪೊಸಿಷನ್ ಅನ್ನ ಯಾರು ಮಾಡಬಾರ್ದು ಅಂತಂದ್ರೆ ನಿಮ್ಮಲ್ಲಿ ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅಥವಾ ನೀವೇನಾದರೂ ಫಿಸಿಕಲ್ ಸರ್ಜರಿಗಳನ್ನು ಏನಾದರೂ ಮಾಡಿಸಿದೀರಾ ಅಂತಂದ್ರೆ ನೀವು ಈ ಲೆಗ್ ಆಫ್ ದಿವಾಲ್ ಪೊಸಿಷನ್ ಅನ್ನ ಅಥವಾ ಈ ಎಕ್ಸರ್ಸೈಸ್ ಟ್ರೈ ಮಾಡಬಾರ್ದು ಈ ಲೆಗ್ ಆಫ್ ದಿ ವಾಲ್ ಪೊಸಿಷನ್ ನೀವು ರಾತ್ರಿ ಹೊತ್ತು ಮಾಡೋದ್ರಿಂದ ನಿಮ್ಮ ವೀರ್ಯಾಣುಗಳ ಸೋರುವಿಕೆ ಏನಿದೆ ಅದನ್ನ ತಡೆಗಟ್ಟಬಹುದು ಬೆಳಿಗ್ಗೆ ಮಾಡೋದ್ರಿಂದ ನಿಮ್ಮ ಗರ್ಭಕೋಶ ಏನಿದೆ ಅದು ಆರೋಗ್ಯವಾಗಿ ಇರೋ ತರ ನೋಡ್ಕೋಬೋದು ಸ್ನೇಹಿತರೆ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್